ಸ್ನೇಹಿತರೆ ನೀವು ನೋಡ್ತೀರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕ ಬೆಲ್ಲ ಬೆಲ್ಲಾಕನ್ ಸಾವಿತಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು ಸ್ನೇಹಿತರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವೀಡಿಯೋ ಶೇರ್ ಮಾಡಿ ಹಾಗೆ ವಿಡಿಯೋ ತೆಗೆ ಬಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಬಹಳಷ್ಟು ಜನಗೆ ಇದು ಗೊತ್ತಿಲ್ಲ ಇದ್ದವರು ಪ್ರತಿಯೊಬ್ಬರು ಈ ವಿಡಿಯೋ ನೋಡಿ ಯಾಕಂದರೆ ನಿಮಗೂ ಕೂಡ ಈ ಟ್ರಿಕ್ ಖಂಡಿತ ನಿಮಗೆ ಇಷ್ಟವಾಗುತ್ತೆ ಯಾಕಂದರೆ ನೋಡ್ಬೋದು ಸ್ನೇಹಿತರೆ ಹಲವಾರು ಮೊಬೈಲಲ್ಲಿ ತಾಯಿಗೆ ನಿಮ್ಮ ಮೊಬೈಲಲ್ಲಿ ತಾಯಿ ನಿಮ್ಮ ಹೆಸರು ಹಾಕಿಕೊಳ್ಳಬಹುದು ಅದು ಹೇಗೆ ಅಂತ ಈ ವಿಡಿಯೋ ತೀಸ್ಕೊಡ್ತೀನಿ ಎಂಟು ತನಕ ವಿಡಿಯೋ ಕುಣಿಯವರೆಗೂ ನೋಡಿ ಸ್ನೇಹಿತರೆ ಹೇಗೆ ಅಂತಾರೆ ಸ್ನೇಹಿತರೆ ಸ್ಕ್ರೀನ್ ತಳಗಡೆ ನೀವು ಬ್ಯಾಕ್ ಬ್ಯಾಕು ಹೋಮ್ ಪೇಜು ಅಂದರೆ ತಾಯಿಯಲ್ಲಿ ನಿಮ್ಮ ಹೆಸರು ಹಾಕಿಕೊಳ್ಬೋದು ಸ್ನೇಹಿತರೆ ಟೆಸ್ಟ್ ಮಾಡಿ ಹೆಸರು ಹಾಕಿಕೊಳ್ಬೋದು ಸ್ನೇಹಿತರೆ ಅದು ಹೇಗೆ ಅಂತ ಕಂಪ್ಯೂಟರ್ ತಿಸ್ಕೊಡ್ತೀರಿ ಮತ್ತು ಈ ವಿಡಿಯೋ ನಿಮಗೆ ಖಂಡಿತ ಅದು ಕಾಣೇ ಕಾಣುತ್ತೆ ಹಾಗೆ ಹೇಗೆ ಅಂತ ನೀವು ನೋಡಿ ನೋಡ್ತೀರ ಸ್ನೇಹಿತರೆ ವಿಡಿಯೋ ಎಂಟು ತನಕ ನೋಡಿ ಸ್ನೇಹಿತರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಪಕ್ಕ ತನಕ ಬೆಲ್ಲಕ್ಕಿಂತ ಸುದ್ದಿ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲು ನಿಮಗೆ ಏನು ಮಾಡ್ಬೇಕತ್ತೆ ಅಂತಂದರೆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅದ್ರ ಬಗ್ಗೆ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಸ್ನೇಹಿತರೆ ಇಲ್ಲಾಂದರೆ ನನ್ನ ವೀಡಿಯೋ ತಾಯಿ ಡೆಸ್ಕ್ರಿಪ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಬೋದು ಈಗ ಸ್ನೇಹಿತರೆ ನೋಡಿ ಸ್ನೇಹಿತರೆ ತೋರಿಸ್ತೀನಿ ನಿಮಗೆ ಪ್ಲೇಸ್ಟೋರ್ ಸರ್ಚ್ ಬಾರಲ್ಲಿ ಹೋಗಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಬೇಕಾದ್ರೆ ಸ್ನೇಹಿತರೆ ನೀವು ಸರ್ಚ್ ಬಾರಲ್ಲಿ ನಾನು ಹೋಗಿ ಒಂದು ಸ ಅಪ್ಲಿಕೇಶನ್ ಸರ್ಚ್ ಮಾಡ್ತೀನಿ ಸ್ನೇಹಿತರೆ ಈಗ ನೋಡಿರಿ ನೋ ಬಾರ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ನಿಮಗೆ ನಿಮಗೆ ಇಲ್ಲಿ ಹಲವಾರು ಅಪ್ಲಿಕೇಶನ್ಗಳು ಬರುತ್ತವೆ ಅದು ಹೇಗೆ ಅಂತ ನೋಡಿ ಸ್ನೇಹಿತರೆ ನಾನು ತೋರಿಸ್ತೀನಿ ಯಾವ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಿ ಇದು ತುಂಬಾನೇ ತುಂಬಾ ಅದ್ಭುತವಾದ ಅಪ್ಲಿಕೇಶನ್ ಇದು ನಾನು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಅಪ್ಲಿಕೇಶನ್ ಫೋರ್ ಪಾಯಿಂಟ್ ಟು ರೇಟಿಂಗ್ ಇದೆ ಸಂದರೆ ಟು ಫೋರ್ ಎಮ್ ಬಿ ಇದೆ ಒಂದು ಮಿಲಿಯನ್ ಡೌನ್ಲೋಡ್ ಅಪ್ಲಿಕೇಶನು ತುಂಬಾ ಚೆನ್ನಾಗಿದೆ ಈಗ ನಾನು ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಓಪನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡ ಮೇಲೆ ಇಲ್ಲಿ ನಿಮಗೆ ಎರಡು ಪರ್ಮಿಷನ್ ಕೇಳುತ್ತೆ ಸ್ನೇಹಿತರೆ ನೀವು ಪರ್ಮಿಷನ್ ಆನ್ ಮಾಡಿಕೊಳ್ಬೇಕಾಗುತ್ತೆ ನಾನು ಆಗಿ ಇವನ್ನ ಆನ್ ಮಾಡ್ತೀನಿ ಸ್ನೇಹಿತರೆ ನೀವು ಆನ್ ಮಾಡಿ ಸ್ನೇಹಿತರೆ ಇಲ್ಲಿ ಆ ಆ್ಯಪ್ಸನ್ನು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಆ ಪರ್ಮಿಷನ್ ಆನ್ ಮಾಡಬೇಕಾಗುತ್ತೆ ನಾನು ಹಾಕ್ ಆನ್ ಮಾಡಿದ್ದೀನಿ ಸ್ನೇಹಿತರೆ ಮತ್ತೆ ಬ್ಯಾಕ್ ಬರ್ತೀನಿ ಈಗ ಮತ್ತೆ ಎರಡನೇ ಸೆಟ್ಟಿಂಗ್ ಆನ್ ಮಾಡಬೇಕಾಗುತ್ತೆ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡ್ತೀನಿ ಗ್ರ್ಯಾಂಡಾಗಿ ಪರ್ಮಿಷನ್ ಕೊಡಿ ಸ್ನೇಹಿತರೆ ಅಂದರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈಗ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಇದರಲ್ಲಿ ನೀವು ಏನೂ ಸೆಟ್ಟಿಂಗನ್ನು ಚೇಂಜ್ ಮಾಡೋಕ್ಕೋಗ್ಬೇಡಿ ಸ್ನೇಹಿತರೆ ಯಾಕಂದರೆ ಇಲ್ಲಿ ಏನೇನು ನೀವು ಚೇಂಜ್ ಇದು ಹೇಗಿದೆ ಹೀಗೆ ಇರಲಿಲ್ಲ ಸೆಟ್ಟಿಂಗು ಇಲ್ಲಿ ತೋರಿಸ್ತೇನೆ ಸ್ನೇಹಿತರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು ವಾರ ಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ ಮೊಯಲಾ ಪಹಿಲಾನೇ ಬರುತ್ತೆ ಸ್ನೇಹಿತರೆ ಇಲ್ಲಿ ಆಫ್ ಇರುತ್ತೆ ಸ್ನೇಹಿತರೆ ಅದು ಆಫ್ ಇದ್ದಿದ್ದಿರುತ್ತೆ ಇಲ್ಲಿ ಆನ್ ಅಂತ ಇರುತ್ತೆ ಆನ್ ಮೇಲೆ ಕ್ಲಿಕ್ ಮಾಡಿ ಆನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಟೆಕ್ಸ್ಟ್ ಅಂತ ಇದೆ ಪೈಲಕಿದೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನಿಮ್ಮ ಹೆಸರು ಹಾಕಿಕೊಳ್ಬೇಕಾಗುತ್ತೆ ನಿಮ್ಮ ಹೆಸರನ್ನು ಹಾಕಿಕೊಳ್ಳಿ ಸ್ನೇಹಿತರೆ ಈಗ ನಾನು ಹೆಸರಾಗ್ತೇನೆ ಸ್ನೇಹಿತರೆ ನೋಡ್ಬೇಕು ಸ್ನೇಹಿತರೆ ಹಾಕ್ತೀನಿ ಆರ್ ಎ ಆರೆ ವಿ ವಿ ಐ ಸಿ ಎಚ್ ರವಿಚಂದ್ರ ಟೆಕ್ ಕನ್ನಡ ಅಂತ ಹಾಕಿದ್ದೇನೆ ಸ್ನೇಹಿತರೆ ನಾನು ಇಲ್ಲಿ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಈ ಥರ ಬರುತ್ತೆ ಈ ಥರ ಬಂದ ಮಂತೆ ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ ಮೇಲೆ ನೋಡ್ಬೋದು ಬ್ಯಾಕ್ ಬಂದ ಮೇಲೆ ಈ ಥರ ಸೆಟ್ಟಿಂಗ್ ಬರುತ್ತೆ ಯಾಕಂದರೆ ನಿಮ್ಮ ಪಾಂಟ್ ಅಕ್ಷರ ಸಣ್ಣ ಕೂಡ ಬಂದಿರ್ಬೋದು ಬಂದಿದೆ ನೋಡಿ ತಲೆಗಿಡೆ ಇಲ್ಲಿ ತಲೆಗಿಡ ಬಾರಲ್ಲಿ ನೋಡಿ ಸ್ನೇಹಿತರೆ ವಿಸ್ತರಣೆ ಕಾಣ ಬಂದಿದೆ ಸ್ನೇಹಿತರೆ ನಿಮಗೆ ಕಾಣ್ತಾ ಇದೆ ಸ್ವಲ್ಪ ಮೂವ್ ಆಗ್ತಾಯಿದೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ನೋಡಿಸ್ತಾರೆ ಮೂವ್ ಆಗ್ತಾ ಇರ್ಬೋದು ಈಗ ನೋಡಿ ಸ್ನೇಹಿತರೆ ನಾನು ಟೆಕ್ಸ್ಟನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ ನೋಡಿ ಸ್ನೇಹಿತರೆ ಕಾಣ್ತಾ ಇದೆ ನಿಮಗೆ ಕಾಣ್ತಾ ಇರುವ ಕಾಣ್ತಾ ಇದೆ ಸ್ನೇಹಿತರೆ ನಾನು ಕೂತೀನಿ ಇಲ್ಲಿ ನೋಡಿ ಟೆಕ್ಸ್ಟು ತಾಯಿಗೆ ಬಾರ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಸ್ನೇಹಿತರೆ ತಾಯಿ ಮೇಲೆ ಕಾಣ್ತಾ ಇದೆ ಅನ್ಕೊತೀನಿ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಯಾವ ಥರ ಬೇಕಾ ಸೈಜನ್ನು ಅಡ್ಜಸ್ಟ್ ಮಾಡಿಕೊಳ್ಬೋದು ನಿಮ್ಮ ಟೆಕ್ಸ್ಟು ಚಿಕ್ಕದಾಗಿ ಚಿಕ್ಕದಾಗಿ ಸಣ್ಣದಾಗಿ ಸಣ್ಣ ಮಾಡಿಕೊಳ್ಬೋದು ತುಂಬಾ ಚೆನ್ನಾಗಿದೆ ಅಪ್ಲಿಕೇಶನು ನಿಮ್ಮ ಸ್ನೇಹಿತರು ಇದು ಹೇಗೆ ಅದಕ್ಕೆ ಇದ್ದಾಗ ಅವ್ರಿಗೂ ಕೂಡ ಈ ವಿಡಿಯೋ ತೋರಿಸಿ ಮತ್ತು ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಅವ್ರಿಗೂ ವೀಡಿಯೋ ತೋರಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ವೀಡಿಯೋ ತೋರಿಸಿ ಅವರು ಕೂಡ ವೀಡಿಯೋ ನೋಡಲಿ ಸ್ನೇಹಿತರೆ ವಿಡಿಯೋ ಒಂದು ಲೈಕ್ ಮಾಡಿ ನೋಡಿಸ್ತಾರೆ ಈ ಥರ ನೀವು ಎಲ್ಲಿ ಬೇಕಲ್ಲಿ ನೀವು ಈ ಟೆಕ್ಸ್ಟನ್ನು ಹಾಕಿಕೊಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಪ್ಲಿಕೇಶನು ತುಂಬಾ ಚೆನ್ನಾಗಿ ಕಾಣುತ್ತೆ ಟೆಕ್ಸ್ಟು ನೀವು ಫಾಂಟ್ ಎಷ್ಟು ಬೇಕು ಎಷ್ಟು ಸೈಜ್ ಬೇಕು ಎಷ್ಟು ಬೇಕಂತ ನೀವು ಇಲ್ಲೇ ಸೆಟಪ್ ಮಾಡಿಕೊಬೋದು ಇಲ್ಲಿ ನಿಮಗೆ ಫಾಂಟ್ದು ಕಲರು ಬ್ಯಾಕ್ ಇದೆ ಅದು ಡೀಫಾಲ್ಟಾಗಿ ಯಾವುದೇ ಕೊಟ್ಟಿರ್ತಾರೆ ಸ್ನೇಹಿತರೆ ಚೇಂಜ್ ಮಾಡಕ್ಕೆ ಬರಲ್ಲ ಇಲ್ಲಿ ಇದ್ಮೇಲೆ ಕ್ಲಿಕ್ ಮಾಡಿ ಮತ್ತು ಇದ್ಮೇಲೆ ಆನ್ ಮಾಡಿ ಕೊ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ಮತ್ತೆ ಪೈಲಕ್ಕೆ ಬರೋದಾರೆ ಮತ್ತು ಇಲ್ಲಿ ಮತ್ತೆ ಬ್ಯಾಕ್ ಬನ್ನಿ ಸ್ನೇಹಿತರೆ ಮತ್ತೆ ಅಪ್ಲಿಕೇಶನ್ ಓಪನ್ ಮಾಡ್ತೇನೆ ಈಗ ಮತ್ತೆ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಎರಡನೇ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಎರಡನೇ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನಮಗೆ ಬರುತ್ತೆ ಟೆಕ್ಸ್ಟ್ ಅಂತ ಇಲ್ಲಿ ನೋಡ್ಸ್ತರೆ ಸ್ವಲ್ಪ ಜೂಮ್ ಔಟ್ ಮಾಡ್ಕೊಳಿಸ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಈ ಥರ ಬರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಯಾವ ಕಲರ್ ಬೇಕಾ ಕಲರ್ ಚೂಸ್ ಮಾಡಕ್ಕೆ ಬರೋಲ್ಲ ಯಾಕಂದರೆ ಡಿಪ್ ಬಾಲ್ಟಿ ಬಾಲ್ಟಿ ಕೊಟ್ಟೆ ಬಿಟ್ಟಿರ್ತಾರೆ ಚೂಜ್ ಮಾಡಕ್ಕೆ ಬರಲ್ಲ ಇಲ್ಲಿ ಮತ್ತೆ ಸೆಟ್ಟಿಂಗ್ ಬರ್ರಿ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿ ಅಂದರೆ ನಿಮ್ಮ ಚಾರ್ಜರ್ ಚಾರ್ಜಿನ ಪರ್ಸೆಂಟ್ ಕೂಡ ನೀವು ಮಾಡಿ ಮಾಡಿಕೊಡ್ಬೋದು ಸ್ನೇಹಿತರೆ ಅಲ್ಲಿ ಚಿಕ್ಕದಾಗಿ ಕಾಣುತ್ತೆ ಇದೆ ನಿಮ್ಮ ಚಾರ್ಜಿನ ಪರ್ಸೆಂಟು ಇಲ್ಲಿ ಆನ್ ಇದೆ ಆನ್ ಮೇಲೆ ಕ್ಲಿಕ್ ಮಾಡಿ ಶೋದಾಗ ಬರುತ್ತೆ ಸ್ನೇಹಿತರೆ ಎಪ್ಪತ್ನಾಲ್ಕು ಪರ್ಸೆಂಟ್ ನನ್ನ ಚಾರ್ಜ್ ಇದೆ ಸ್ನೇಹಿತರೆ ಅಂತ ತೋರಿಸ್ತಾ ಇದೆ ಟೆಸ್ಟ್ ಮೇಲೆ ಅದು ಮೂಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಟೆಸ್ಟ್ ಮೇಲೆ ಕಾಣುತ್ತೆ ಚಿಕ್ಕದಾಗಿ ನಡಿಕೆ ಹೋಮ್ ಪೇಜಲ್ಲಿ ನೋಡಿ ನೋಡಿದ್ ನಿಮಗೆ ಕಾಣ್ತಾ ಇದೆ ಅನ್ಕೋತೀನಿ ಎಪ್ಪತ್ನಾಲ್ಕು ಪರ್ಸೆಂಟ್ ಕಾಣ್ತಾ ಇದೆ ಸ್ನೇಹಿತರೆ ನನ್ನ ಮೊಬೈಲ್ ಚಾರ್ಜ್ ಈ ಥರ ಒಂದು ಡಿಫ್ರೆಂಟಾಗಿ ಕಾಣುತ್ತೆ ಸ್ನೇಹಿತರೆ ನಿಮ್ಮ ಮೊಬೈಲ್ ನಾನು ಕೂತೀನಿ ಇಲ್ಲಿ ಸಂತಿ ನೋಡಬಹುದು ಸ್ನೇಹಿತರೆ ಮತ್ತು ಏಂತ ನಿಮಗೆ ಯಾಕೆ ಕಲೆ ಅಂದರೆ ಯಾವ ಥರ ಬೇಕು ಕಲರು ಅದನ್ನು ಕೂಡ ಆ್ಯಡ್ ಮಾಡಿಕೊಬೋಸ್ನ ಯಾಕಂದರೆ ಯಾಕಂದ್ರೆ ಇಲ್ಲೇ ಅಂದರೆ ಎಷ್ಟು ಬೇಕಾ ದೊಡ್ಡದಾಗಿ ಬೇಕು ನೀವು ಆಡ್ ಮಾಡಿಕೊ ಪರ್ಸೆಂಟ್ ಚಾರ್ಜು ಅದು ಬರುತ್ತೆ ಮತ್ತು ಸ್ನೇಹಿತರೆ ನೋಡಿ ಸ್ಯಾಡ್ ಎಲ್ಲಿ ಮೂಲೆಯಲ್ಲಿ ಬೇಕಾ ಈ ನಡಕ್ ಬೇಕಾ ಬ್ಯಾಕ್ ಬೇಕಾ ಅಂತ ಅದು ಚೂಸ್ ಮಾಡ್ಕೋಬೋದು ಸ್ನೇಹಿತರೆ ನಿಮಗೆ ಯಾವ ಥರ ಒಂಥರ ಇದರಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೋಡಿ ಖಂಡಿತ ನಮಗೆ ತುಂಬಾ ಚೆನ್ನಾಗಿ ಸೆಟಪ್ ಮಾಡಿಕೊಡ್ಬೋದು ಡೀಪ್ ಅಲ್ಟೆ ಕಲ್ ಕಲರ್ ಕೊಟ್ಟಿರ್ಬಿಟ್ಟಿರ್ತಾರೆ ಮತ್ತು ಇಲ್ಲಿ ಆಫ್ ಮೇಲೆ ಕ್ಲಿಕ್ ಮಾಡಿದರೆ ಆಫ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಬರ್ತದೆ ನೋಡಿ ಸ್ನೇಹಿತರೆ ಡಿಫಾಲ್ಟಾಗಿ ಇನ್ನೊಂದು ಆಪ್ಷನ್ ಏನು ಅಂತ ಸ್ನೇಹಿತರೆ ಇಲ್ಲಿ ಮತ್ತೆ ಸ್ಯಾಲ್ಡಿ ಜಗಿಸಿದ್ರೆ ಅದೇ ಅಪ್ಲಿಕೇಶನಲ್ಲಿ ಸೈಡ್ ಜಗಿದ ಮೇಲೆ ಇಲ್ಲಿ ಹಲವಾರು ಅಂದರೆ ಫಾಂಟ್ ಬ್ಯಾಕ್ ಕಡೆ ನಿಮಗೆ ಯಾವ ಇಮೇಜ್ ಬೇಕಂತ ನೀವು ಅದಕ್ಕೆ ಕೂಡ ಯಾಡ್ ಮಾಡಿಕೊಳ್ಬೋದು ಅಂತಾರೆ ಈಗ ಇಂಟ್ರೆಂಟ್ ಆನ್ ಮಾಡಿದರೆ ನಿಮಗೆ ಖಂಡಿತ ನಿಮಗೆಲ್ಲ ಈ ಥರ ಬರುತ್ತೆ ಸಂದರೆ ನಾನು ತೋರಿಸ್ತೀನಿ ಇಂಟ್ರೆನ್ಸ್ ಸ್ವಲ್ಪ ಆನ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿದ್ರೆ ಬರ್ತವೆ ಸ್ವಲ್ಪ ವೇಟ್ ಮಾಡಿ ಫಾಂಟ್ ಕೂಡ ಬರ್ತಾ ಇದೆ ಸಂದರೆ ನೋಡ್ಬೇಕು ಅಂದರೆ ನಿಮಗೆ ಯಾವ ಫಾಂಟ್ ಬೇಕಲ್ಲ ಆ ಫಾಂಟ್ ನಮ್ಮ ನಿಮ್ಮ ಟೆಕ್ಸ್ಟ್ ಬ್ಯಾಗ್ ಕೂಡ ಹಾಕಿ ಸಂತ್ರಿ ನಾವು ಒಂದು ಹಾಕಿ ತೋರಿಸ್ತೀನಿ ಸಂದರೆ ಈಗ ಬಂದಿದೆ ಇಲ್ಲಿ ಬಂದಿದೆ ಸ್ವಲ್ಪ ಅದನ್ನು ನಿಮ್ಮ ಟೆಕ್ಸ್ಟ್ ಕೂಡ ಸರಿಯಾಗಿ ಸೆಟಪ್ ಆಗಿಲ್ಲ ಹಾಗೆ ನಿಮಗೆ ಸೈಡ್ ಸ್ವಲ್ಪ ನೀರು ಕಾಣ್ತಾ ಇದೆ ಕೂತೀನಿ ಮತ್ತು ಬ್ಯಾಗ್ ಕೊಡ್ತೀನಿ ಇಲ್ಲಿ ತೋರಿಸ್ತೇನೆ ನಿಮಗೆ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಓಪನ್ ಮಾಡಿದ್ಮೇಲೆ ಇಲ್ಲಿ ಇದೇ ಆಪ್ಷನ್ಲಿ ಮತ್ತೊಂದು ಮತ್ತೆ ಇಲ್ಲಿ ಈ ಆಪ್ಷನ್ ಮೇಲೆ ಸ್ವಲ್ಪ ಸ್ಲೈಡ್ ಮಾಡ್ತೀನಿ ನೋಡಿ ಸ್ನಂತರೆ ಯಾವ ಥರ ಕಾಣುತ್ತೆ ಅಂತ ನೋಡಿ ನೋಡಿಸ್ತರೆ ಇಲ್ಲಿ ಪಕ್ಷಿಗಳ ಕಾಣ್ತಾ ಇದೆ ಅನ್ಕೋತೀನಿ ಸಂದರೆ ನೋಡಿ ಸ್ನಿದ್ರೆ ಎಪ್ಪತ್ತು ಪರ್ಸೆಂಟ್ ಚಾರ್ಜ್ ಸಿಂತ್ರೆ ಇಲ್ಲಿ ತಾಯಿಗೆ ಕಾಣ್ತಾ ಇರ್ಬೋದು ಗ್ರೀನ್ ಕಲರಲ್ಲಿ ಈ ಥರ ನೀವು ಮಾಡಿಕೊಳ್ಬೋದು ಸಂತರೆ ಇದು ಅದ್ಭುತವಾದ ಫೀಚರ್ ಅಂತ ಅನ್ಕೋತೀನಿ ಯಾಕಂದರೆ ಇದು ತುಂಬಾ ಚೆನ್ನಾಗಿದೆ ಅಪ್ಲಿಕೇಶನು ಇನ್ನೊಂದರ ಯೂಸ್ ಮಾಡಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿಂತ್ರೆ അങ്ങനെ വാട്സപ്പ് ടിപ്സ് വീഡിയോ ശേർമാി വീഡിയോ തരുക ഗുഡ് വീഡിയോ ಅಂತ കമെൻറ്റ് ಮಾಡಿ താങ്ക് യു ഫോർ വാച്ചിങ്